ಫಸ್ಟ್ ನೋಡ್ರದು ಎಂ ಎಲ್ ಸಿ ಆಗಿ ಭೀಮರಾವ್ ಪಾಟೀಲ್ ಅವರಿಗೆ, ಭೀಮರಾವ್ ಪಾಟೀಲ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಭೀಮರಾವ್ ಪಾಟೀಲ್ ಅವರಿಗೆ, ಉದ್ಯೋಗ ಅಮರೇಶ್ವರ್ ಮಹಾರಾಜ್ ಕೀ ಜಯ. ಹಾಗೂ ತಾಯಂದಿರು ಹಾಗೂ ಮುದ್ದು ಮಕ್ಕಳು ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ. ನಾವು ಮಾತುಕೊಂಡ ಎಲ್ಲರೂ ಹತ್ರ ನಾನು 5 ಮಿನಿಟ್ ಟೈಮ್ ಹೋಗ್ತೀವಿ. ನಾನು ಎಲ್ಲರಿಗೂ ಕ್ಷಮೆ ಕೇಳ್ಕೊತೀನಿ. ಯಾವುದೇ ಹೆಸರು ನಿಂತು ನನ್ನ ಕಾರ್ಯಕ್ರಮ ನಮ್ಮನ್ನು ಕರೆಸಿ ಈ ಊರಿನವರು ಡಿಗ್ಗಿ ಪಂಚಾಯತ್ ಅವರು ನಮ್ಮ ಕರೆಸಿ ಒಂದು ಸ್ಕೂಲ್ ಬಿಲ್ಡಿಂಗ್ ಕಂಪೌಂಡ್ ಮತ್ತು ನಿಮಗೆ ಅಕ್ಷಿ ಪೂಜೆ ಅಂತ ಮಾಡಿಸಿದ್ರು. ನಾನು ಈ ಊರಿನ ಗ್ರಾಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ನಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಾ ಈಗ ಕೆಡಿಪಿ ಮೀಟಿಂಗ್ ಇಟ್ಟು ಬೀದ ದೃಷ್ಟಿಗಳು ಕೆಡಿಪಿ ಮೀಟಿಂಗ್ ಆದ ತಕ್ಷಣ ಮತ್ತು ಎಂ ಎಲ್ ಸಿ ತಗೊಂಡ ತಕ್ಷಣ ಮತ್ತೆ ಮೊದಲಿಗೆ ಯಾವುದಾದ್ರೂ ಗೌರ್ಮೆಂಟ್ ಪೂಜೆ ಮಾಡಿದ್ದೀನಿ ಅಂದ್ರೆ ನಾ ಇದೇ ಗ್ರಾಮದಾಗ ಮತ್ತೆ ಮೊದಲಿಗೆ ಅದು ಕಮಲ್ನಗರ್ ತಾಲೂಕದಾಗೆ ನಮ್ದು ಪಂಪ್ ಗೌರ್ಮೆಂಟ್ ಆರೋಗ್ಯದಪ್ಪ ಅಂದ್ರೆ ನಾನು ಗುದ್ರೆ ಪೂಜೆ ಮಾಡೀನಿ. ಈ ಊರವರಿಗೆ ನಾ ಧನ್ಯವಾದ ಹೇಳ್ತೀನಿ. ನೀ ಯಾವುದೇ ಏನೇ ನಿಮ್ದು ಕಮಲ್ನಗರ್ ಸರ್ಕಲ್ ಆಗಲಿ ಅವರಾಗಲಿ ತಮಗೆ ಏನೇ ಯಾವುದೇ ಕುಪ್ಪು ಕುಪ್ಪ ಇದ್ರು ನಾನು ನಿಮ್ ಜೊತೆ ನಿಂತೀನಿ. ನಿಮ್ದು ಯಾವಾಗ್ಲೂ ಈ ನನ್ನ ಜೊತೆ ಸಾಕಷ್ಟು ಫೋನ್ ಬರ್ತಾ ಇದೆ. ಕಮಲ್ನಗರ್ ಬರಲಿ ಅವರಾಜ್ ಬರಲಿ ನಾನು ಸಾಧ್ಯ ಆಗ್ತಿತ್ತು. ನನ್ನ ನಿಮ್ದು ಏನು ಕೆಲಸ ಮಾಡೋದು ಕೆಲಸ ಏನಿದೆ ಅದು ಏನಪ್ಪ ಅಂದ್ರೆ ನಾ ಮಾಡ್ತಾ ಇದ್ದೀನಿ. ಮತ್ತು ಮುಂದೂ ಈಗ ನಮ್ಮ ಅಧ್ಯಕ್ಷರು ರಾಜಕುಮಾರ್ ಹೇಳ್ತಿದ್ರು ನಮ್ಮ ರೋಡಿನ ಒಂದು ಸಮಸ್ಯೆ ಇದೆ ಅಂತ. ಆ ರೋಡಿನ ಸಮಸ್ಯೆ ಅದು ಏನಂದ್ರೆ ಅದು ನಾನು ಬಗೆಹರಿಸಿ ಅದ್ರದ್ದು ಏನು ಕೆಲಸ ಅದ್ರ ಎಲ್ಲಿ ಕುಂತ್ಕೊಳ್ತಿದ್ದೆ ಯಾಕೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನೋಡ್ಕೊಂಡು ನಾ ಅದನ್ನು ಕೆಲಸ ಇದು ಮಾಡ್ತೀನಿ. ನಿಮ್ದು ಯಾವುದೇ ಪ್ರತಿಯೊಬ್ಬರಿಗೆ ನಾವು ಇಟ್ಟು ಹೇಳ್ತೀನಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲರಿಗೆ ತಾವೆಲ್ಲ ಊರಿನ ಡೆವಲಪ್ಮೆಂಟ್ ಸರಿಯಾಗಿ ಮಾಡ್ತಾ ಇರಿ. ತಮ್ಮದು ತಮ್ಮ ಯಾವುದೇ ಏನೇ ಇದ್ದೀರ ನನ್ನ ಜೊತೆ ಫೋನ್ ಮುಖಾಂತರ ಮಾತಾಡ್ರಿ. ನಾ ಯಾವಾಗಲೂ ನಿನ್ನ ಸೇವಾ ಮಾಡಕ್ಕ ಸದಾ ಸಿದ್ಧಿದ್ದೀನಿ ಅಂತ ಹೇಳಿ ನಾನು ಏನನ್ನ ಎಂ ಎಲ್ ಸಿ ಎಲೆಕ್ಷನ್ ಬಂದಾಗ ಹೇಳಿದ್ದೀನಿ. ಅವರದ್ದ ಒಂದು ಆಫೀಸು ಗೌರ್ಮೆಂಟ್ ಆಫೀಸು ಕಮಲ್ನಗರದ ಒಂದು ನನ್ನ ಪ್ರೈವೇಟ್ ಆಫೀಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ನಾನು ಗೊತ್ತು ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಜಿಲ್ಲಾ ಡಿ ಸಿ ಅವರಿಗೆ ಲೆಟರ್ ಕೊಟ್ಟಿದ್ದೆ. ನಾನು ಏನಪ್ಪ ಅಂದ್ರೆ ನನ್ನ ಆಫೀಸ್ ಒಂದು ಇಡೀ ಬಿಗ್ಗರ್ ಇಟ್ಟಿದ್ರೆ ಎಲ್ಲರೂ ಮಾಡಬೇಕು. ನನ್ನೊಂದು ಆಫೀಸು ನೀವು ಬೇಗನೆ ಅವರ ತಾಲೂಕದಾಗ ನಾವು ಒಂದು ಆಫೀಸ್ ಕೊಡ್ಬೇಕು ಅಂತ ಹೇಳಿದ್ದೀನಿ. ಆ ರಾಯಚೂರು ಲೆಟರ್ ಕೊಡಿ ಅಂತ ಹೇಳಿದ್ರೆ ಲೆಟರ್ ಕೊಟ್ಟಿದ್ದೀನಿ. ಅದೇ ಮತ್ತೆ